ಗೆಳೆಯರೆ ದಿ ಜೀರೋ ಪಾಲಿಟಿ ಮಾಸ್ಟರ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಗ್ರೀಕ್ ದೇಶದ ಪ್ರಸಿದ್ಧ ತತ್ವಜ್ಞಾನಿಯಾದಂತಹ ಪ್ಲೇಟೋನ ಒಂದು ಜೀವನ ವಿಧಾನ, ಜೀವನ ಕ್ರಮದ ಬಗ್ಗೆ ಒಂದಷ್ಟು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣ. ಗ್ರೀಕ್ ಅಥವಾ ಈ ಗ್ರೀಸ್ ದೇಶ ಅನ್ನೋದು ಯುರೋಪಿನ ಅತ್ಯಂತ ಪುಟ್ಟ ಮತ್ತು ಪುರಾತನ ರಾಷ್ಟ್ರ. ಈ ರಾಷ್ಟ್ರ, ಈ ದೇಶ ಇದೆಯಲ್ಲ, ಇದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೂಲ ಸ್ಥಾನ ಅಂತ ಹೇಳ್ತೀವಿ. ಈ ದೇಶ ಅಂತದ್ದು ಅನೇಕ ಸ್ವತಂತ್ರವಾಗಿರ್ತಕ್ಕಂತಹ ನಗರ ರಾಜ್ಯಗಳನ್ನು ಹೊಂದಿತ್ತು. ಅಂದಿನ ಆ ಎಲ್ಲ ನಗರ ರಾಜ್ಯಗಳು ಸ್ವತಂತ್ರವಾಗಿದ್ದವು, ವ್ಯವಸಾಯಕ್ಕೆ ಬೇಕಾಗುವಷ್ಟು ಭೂಮಿಯನ್ನು ಹೊಂದಿದ್ದವು, ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಹೊಂದಿದ್ದವು, ವೈವಿಧ್ಯಮಯವಾದಂತಹ ರಾಜಕೀಯ ಸಂಘ ಸಂಸ್ಥೆಗಳನ್ನು ಹೊಂದಿದ್ವು, ಬಲವಾಗಿರ್ತಕ್ಕಂಥ ಕೋಟೆಗಳನ್ನು ಹೊಂದಿದ್ವು. ವಿಸ್ತೀರ್ಣದಲ್ಲಿ ಸುಮಾರು 20-25 ಚದರ ಮೈಲುಗಳಷ್ಟು ವಿಸ್ತೀರ್ಣತೆಯನ್ನು ಹೊಂದಿದ್ವು. ಅಷ್ಟೇ ಅಲ್ಲ, ಆ ನಗರ ರಾಜ್ಯಗಳಲ್ಲಿ ವಾಸ ಮಾಡತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಪ್ರಜೆಯ ಸರ್ವತೋಮುಖ ಅಭಿವೃದ್ಧಿಗೆ ಅವಶ್ಯವಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಆ ನಗರ ರಾಜ್ಯಗಳು ಅನ್ನೋದು ಹೊಂದಿದ್ವು. ಇಂತಹ ನಗರ ರಾಜ್ಯಗಳಲ್ಲಿ ವಿವಿಧ ರೀತಿಯ, ಅಂದರೆ ಅರಸೊತ್ತಿಗೆ, ಪ್ರಜಾಪ್ರಭುತ್ವ, ಶ್ರೀಮಂತರ ಆಳ್ವಿಕೆ, ಸರ್ವಾಧಿಕಾರ ಅನ್ನುವಂತಹ ವಿವಿಧ ಪ್ರಕಾರದ ಸರ್ಕಾರಗಳು ಆ ಗ್ರೀಕ್ನ ನಗರ ರಾಜ್ಯದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ವು. ಅಲ್ಲಿ ಧರ್ಮ, ನೀತಿ ಮತ್ತು ರಾಜಕೀಯ ಜೊತೆಗೆ ಪರಸ್ಪರ ಸಂಬಂಧವನ್ನು, ನಿಕಟವಾಗಿರ್ತಕ್ಕಂತಹ ಸಂಬಂಧವನ್ನು ಹೊಂದಿದ್ವು. ಒಂದೇ ರೀತಿಯಾಗಿರ್ತಕ್ಕಂಥ ಧರ್ಮ, ಭಾಷೆಯನ್ನು ಆ ಜನ ಆಡ್ತಾ ಇದ್ರು, ಒಂದೇ ಧರ್ಮವನ್ನು ಆಚರಣೆಯನ್ನು ಮಾಡ್ತಾ ಇದ್ರು, ಒಂದೇ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ಮಾತಾಡ್ತಾ ಇದ್ರು. ಇಂತಹ ಜನ ಆ ಭಾಗದಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಆದರೆ ಆ ನಗರ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೆ ಈ ನಾಗರಿಕತ್ವ ಅನ್ನೋದು ಇರಲಿಲ್ಲ. ಅದನ್ನು ಪಡಿಬೇಕಾದ್ರೆ ಅವರ ಜನನ, ಸ್ವಂತ ಆಸ್ತಿ ಮತ್ತು ಶಿಕ್ಷಣವನ್ನು ಆಧರಿಸಿ ಅವರಿಗೆ ಈ ಸೌಲಭ್ಯ ಅಥವಾ ಪೌರತ್ವದ ಅಥವಾ ನಾಗರಿಕತ್ವದ ಒಂದು ಸೌಲಭ್ಯ ಅನ್ನೋದು ಅವರಿಗೆ ಸಿಗ್ತಾ ಇತ್ತು. ಆದರೆ ಅಲ್ಲಿರ್ತಕ್ಕಂತಹ ಸ್ತ್ರೀಯರಿಗೆ, ವೃದ್ಧರಿಗೆ, ಗುಲಾಮರಿಗೆ, ವಿದೇಶಿಯರಿಗೆ ಈ ನಾಗರಿಕತ್ವ ಅಥವಾ ಪೌರತ್ವವನ್ನು ಪಡೆಯುವಂತಹ ಅವಕಾಶ ಅಲ್ಲಿ ಇರಲಿಲ್ಲ. ಇಂತಹ ನಗರ ರಾಜ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧ, ಸಾಹಸ, ಶಕ್ತಿ, ಧೈರ್ಯಗಳಿಗೆ ಪ್ರಸಿದ್ಧಿಯ ಆದಂತಹ ಒಂದು ಗಣರಾಜ್ಯದ ವ್ಯವಸ್ಥೆ, ಒಂದು ಗಣರಾಜ್ಯ ಅಂದರೆ ಅದು ಅಥೆನ್ಸ್ ಅಂತ ಹೇಳ್ತೀವಿ. ಈ ಅಥೆನ್ಸಿಗೆ ಅನ್ನೋಂಥ ಪದ ಯಾಕೆ ಬಂತು, ಅಥೆನ್ಸ್ ಅನ್ನೋಂಥ ಒಂದು ಹೆಸರು ಅದಕ್ಕೆ ಯಾಕೆ ಬಂತು ಅಂದರೆ, ಗ್ರೀಕರ ಆ ಜನರ ಒಂದು ದೃಷ್ಟಿಯಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ದೊಡ್ಡದಾದಂಥ ಬಂಡೆಕಲ್ಲು ಇತ್ತು, ಅದಕ್ಕೆ ಅಥೆನಾ ಅಂಥೇಳಿ ಕರಿತಾ ಇದ್ರು. ಆ ಅಥೆನಾ ಅನ್ನೋ ಒಂದು ಪ್ರದೇಶದ ಆ ಬಂಡೆಗಲ್ಲಿನ ಸುತ್ತ ಜನ ವಾಸ ಮಾಡ್ತಿದ್ರಲ್ಲ, ಅಷ್ಟು ಪ್ರದೇಶವನ್ನು ಅಥೆನ್ಸ್ ಅಂತೇಳಿ ಕರೀಲಾಯಿತು. ಅಂತ ಯಾಕಾಗಿ ನಾವು ಈ ವಿಚಾರವನ್ನು ಹೇಳ್ತೀವಿ ಅಂದರೆ, ಇವತ್ತಿನ ನಮ್ಮ ತರಗತಿಯ ಹೀರೋ ಬರೋದೇ ಆ ಅಥೆನ್ಸ್ನ ನಗರದಲ್ಲಿ. ಇಂತಹ ಅಥೆನ್ಸ್ನ ನಗರದಲ್ಲಿ ನಮ್ಮ ಹೀರೋ, ಇವತ್ತಿನ ಹೀರೋ ಪ್ಲೇಟೋ ಬರ್ತಾನೆ. ಅವರ ಬಗ್ಗೆ, ಅವನು ಹೇಗೆ ಜನನ ಆಯಿತು ಅನ್ನೋದ್ರ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಕ್ರಿಸ್ತಪೂರ್ವ 429ರವರೆಗೆ ಆ ದೇಶದಲ್ಲಿ, ಅಂದರೆ ಅಥೆನ್ಸ್ನಲ್ಲಿ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ಅಂದರೆ ಈ ಪ್ಲೇಟೋ ಹುಟ್ಟುವುದಕ್ಕಿಂತ 1 ವರ್ಷದ ಹಿಂದಿನವರೆಗೂ ಮಾತ್ರ ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅಂತ ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ ಯಾಕಂದರೆ ಈ ವಿಚಾರ ಮುಂದೆ ನಮಗೆ ಅವಶ್ಯವಾಗುತ್ತೆ. ವಿಶ್ವದ ಶ್ರೇಷ್ಠ ತತ್ವಜ್ಞಾನಿಗಳು ಅಂಥೇಳಿ ಪ್ರಸಿದ್ಧಿಯಾದಂತಹ ಈ ಪ್ಲೇಟೋ ಈ ಅಥೆನ್ಸ್ ಗಣರಾಜ್ಯದ ಎಝಿನಾ ಅನ್ನೋಂಥ ಒಂದು ಸ್ಥಳದಲ್ಲಿ ಕ್ರಿಸ್ತಪೂರ್ವ 428ರಲ್ಲಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ಕುಟುಂಬದಲ್ಲಿ, ಇಡೀ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂತಹ ಕುಟುಂಬದಲ್ಲಿ ಪ್ಲೇಟೋನ ಒಂದು ಜನನ ಆಗುತ್ತೆ. ಯಾಕಂದರೆ ಇವರ ತಂದೆ ಹೆಸರು ಅರಿಸ್ಟೋನ್, ತಾಯಿ ಪೆರಿಕ್ಟೋಯಿನಿ ಅಂತೇಳಿ. ಇವರ ತಂದೆ ಪ್ರಾಚೀನ ಗ್ರೀಕ್ ದೇವತೆ ಆದಂತಹ ಪೊಸಿಡಾನ್ ಸಂತತಿಗೆ ಸೇರಿದವರಾಗಿದ್ದರೆ, ತಾಯಿ ಅಥೆನ್ಸ್ನ ಕಾನೂನು ಪಂಡಿತರ ಆಗಿರ್ತಕ್ಕಂತಹ ಸೋಲನ್ನ ಪುತ್ರಿ ಆಗಿದ್ದ. ಹಾಗಾಗಿ ಇವನಿಗೆ ಸಹಜವಾಗಿ ಇವನಿಗೆ ಹುಟ್ಟು ಅನ್ನೋದೇ ಒಂದು ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನೇ ಅವನಿಗೆ ಒದಗಿಸಿತ್ತು. ಇಂತಹ ಉನ್ನತ ಮಟ್ಟದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಮಗನಿಗೆ ತಂದೆ ತಾಯಿಗಳು ಅವನಿಗೆ ಅರಿಸ್ಟೋಕ್ಲಸ್ ಅಂತೇಳಿ ಅವನಿಗೆ ಹೆಸರನ್ನು ಕೂಡ ಇಟ್ಟರು. ಚಿಕ್ಕಂದಿನಲ್ಲಿ ಇದ್ದಾಗ ಈ ಬಾಲಕ ತುಂಬ ಮುದ್ದಾಗಿದ್ದ, ಸುಂದರವಾಗಿದ್ದ, ಬುದ್ಧಿ ಚುರುಕಾಗಿತ್ತು, ತೀಕ್ಷ್ಣಮತಿಯಾಗಿದ್ದ, ದೃಢಕಾಯನಾಗಿದ್ದ,
ಅಗಲವಾಗಿರ್ತಕ್ಕಂಥ ಭುಜಗಳನ್ನು ಹೊಂದಿದ್ದ, ದೃಢಕಾಯನಾಗಿದ್ದ, ಬಲಿಷ್ಠವಾಗಿದ್ದ. ಹಾಗಾಗಿ ಅವನಿಗೆ ಅಗಲವಾಗಿರ್ತಕ್ಕಂಥ ಭುಜಗಳನ್ನು ನೋಡಿ ಜನ ಅವನಿಗೆ ಪ್ಲೇಟೋ ಪ್ಲೇಟೋ ಅಂತೇಳಿ ಕರೀತಾ ಇದ್ರು. ತನ್ನ ದೃಢಕಾಯದ ಇಂದಾಗಿ ಅವನು ಏನು ಮಾಡ್ತಾನೆ, ಇಸ್ತಾಮಿನ್ ಅನ್ನೋಂಥ ಒಂದು ಕ್ರೀಡೆಯಲ್ಲಿ ಹೆಚ್ಚಿನ ಒಂದು ಪರಿಣಿತಿಯನ್ನು ಪಡೆದು ಹೆಚ್ಚು ಹೆಚ್ಚು ಪದಕಗಳನ್ನು ಪಡಿತಾನೆ. ಈ ಇಸ್ತಾಮಿನ್ ಅಂದರೆ ನಮ್ಮ ಭಾರತೀಯ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ನಾವು ಮಲ್ಲಯುದ್ಧ ಅಂತ ಬೇಕಾದ್ರೆ ಹೇಳ್ಬೋದು ಇದನ್ನು. ಹಾಗಾಗಿ ಈ ಇಸ್ತಾಮಿನ್ ಅನ್ನೋಂಥ ಒಂದು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದಂತಹ ಪ್ಲೇಟೋ ಹಲವಾರು ಪದಕಗಳನ್ನು ಗೆದ್ದು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಕೂಡ ಮಾಡ್ತಾನೆ. ಹಾಗೆ ಮುಂದುವರಿದು ಕೆಲ ವರ್ಷಗಳ ಕಾಲ ಸೈನ್ಯದಲ್ಲೂ ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬರ್ತಾನೆ. ಯಾವಾಗ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸ್ತಿ ಇದ್ದಾಗ ಸ್ವಲ್ಪ ಬುದ್ಧಿ ಬೆಳವಣಿಗೆ ಆಯಿತು, ಬೆಳೆತ ಬಂತು, ಪ್ರಜ್ಞೆ ಅಂತ ಬಂತು. ನಾನು ಯಾಕೆ ರಾಜಕೀಯ ಜೀವನದಲ್ಲಿ ಪ್ರವೇಶವನ್ನು ಮಾಡಬಾರದು, ನಾನು ಯಾಕೆ ಈ ರಾಜ್ಯದ ಈ ದೇಶದ ಅಭಿವೃದ್ಧಿಯಲ್ಲಿ ನಾನು ಯಾಕೆ ಪಾಲ್ಗೊಳ್ಳಬಾರದು ಅಂಥೇಳಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನೂ ಕೂಡ ಒಬ್ಬ ಪಾಲುದಾರನಾಗಿ ರಾಜ್ಯದ ಅಭಿವೃದ್ಧಿಯಲ್ಲೂ ಕೂಡ ನಾನು ಕೂಡ ಒಬ್ಬ ಪಾಲುದಾರನ ಆಗಬೇಕು ಅಂಥೇಳಿ ಅವನ ತಲೆಯಲ್ಲಿ ಒಂದಷ್ಟು ವಿಚಾರ ಬರಲಿಕ್ಕೆ ಶುರುವಾಯಿತು ಬಂತು ಕೂಡ. ಪ್ಲೇಟೋನಲ್ಲಿ ತಾನು ಯಾಕೆ ರಾಜಕೀಯವನ್ನು ಪ್ರವೇಶವನ್ನು ಮಾಡಬೇಕು ಅನ್ನೋಂಥ ಒಂದು ವಿಚಾರ ಅವನ ತಲೆಯಲ್ಲಿ ಯಾಕೆ ಬಂತು ಅಂದರೆ, ಆಗಿನ ಅವಧಿಯಲ್ಲಿ ಅಂದರೆ ಪ್ಲೇಟೋ ಇದ್ದಂತಹ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಅನ್ನೋಂಥದ್ದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯಲ್ಲಿ ಕೆಲವರಿಗೆ ಮಾತ್ರ ಪೌರತ್ವದ ಅವಕಾಶ ಇತ್ತು, ಪೌರತ್ವವನ್ನು ಪಡೆಯುವಂತಹ ಅವಕಾಶ ಇತ್ತು. ಹಾಗಾಗಿ ಆ ಪೌರತ್ವವನ್ನು ಪಡೆದಂಥವರು ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ನ್ಯಾಯದಾನದ ವ್ಯವಸ್ಥೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದರು, ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು. ಹಾಗಾಗಿ ನಾನೂ ಕೂಡ ಅಂಥದ್ದೇ ಒಂದು ಸ್ಥಾನವನ್ನು ಪಡಿಬೇಕು, ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ನಾನು ಭಾಗಿಯಾಗಿ ರಾಜ್ಯದ ದೇಶದ ಅಭಿವೃದ್ಧಿಗೋಸ್ಕರ ನಾನೂ ಕೂಡ ಒಬ್ಬ ಪಾಲುದಾರನ ಆಗಬೇಕು ಅನ್ನುವಂಥ ಒಂದು ಹಂಬಲ ಭಯಕ್ಕೆ ಅವನಲ್ಲಿ ಮೊಳಕೆ ಹೊಡಲಿಕ್ಕೆ ಶುರುವಾಯಿತು. ಆದರೆ ಸಾಕ್ರಟೀಸಿನ ಒಂದು ಆತ್ಮಹತ್ಯೆಯಿಂದಾಗಿ, ಸಾಕ್ರಟೀಸ್ ತನ್ನ ಗುರುವಾಗಿರ್ತಕ್ಕಂತಹ ಸಾಕ್ರಟೀಸಿನ ಸಾವಿನಿಂದಾಗಿ ಅವನು ರಾಜಕೀಯದಿಂದ ವಿಮುಖನಾಗಿಬಿಡ್ತಾನೆ ಈ ಪ್ಲೇಟೋ. ಯಾಕಾಗಿ ಅವನು ವಿಮುಖ ಆದ ಅಂದರೆ ಸಾಕ್ರಟೀಸಿನ ಸಾವು ಇದೆಯಲ್ಲ, ಅವನ ಮೇಲೆ ತುಂಬ ಗಂಭೀರವಾಗಿರ್ತಕ್ಕಂತಹ ಪರಿಣಾಮ ಅನ್ನೋಂಥದ್ದು ಬೀರಿತು ಅಂತ. ಆದರೆ ಈ ಸಾಕ್ರಟೀಸ್ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ, ಯಾಕೆ ಅವ ಸಾವು ಅಕಾಲಿಕವಾಗಿರ್ತಕ್ಕಂಥ ಸಾವು ಬಂತು ಅಂದರೆ, ಈ ಅಥೆನ್ಸ್ ಅನ್ನಂಥ ರಾಜ್ಯ ಇದೆಯಲ್ಲ, ಇದು ಪೆಲಿಪೋಷಿನಿಯನ್ ಅನ್ನೋಂಥ ಒಂದು ದೇಶದ ಜೊತೆಗೆ ಯುದ್ಧ ಅನ್ನೋಂಥದ್ದು ಶುರುವಾಗುತ್ತೆ. ಆ ಯುದ್ಧದಲ್ಲಿ ಸುಮಾರು ವರ್ಷಗಳ ಕಾಲ ಆ ಯುದ್ಧ ಅನ್ನೋಂಥದ್ದು ಮುಂದುವರಿಯುತ್ತೆ. ಆ ಯುದ್ಧದ ಆ ಸೇನೆಯ ಮುಂದಾಳು ಆಗಿರ್ತಕ್ಕಂತಹ ಪೆರಿಕ್ಲಸ್ ಏನು ಮಾಡ್ತಾನೆ, ಕ್ರಿಸ್ತಪೂರ್ವ 429 ಮರಣವನ್ನು ಹೊಂದಿಬಿಡ್ತಾನೆ, ಅವ ಸತ್ತು ಹೋಗ್ಬಿಡ್ತಾನೆ. ಆ ಯಾವಾಗ ಆ ಸತ್ತು ಕೂಡಲೇ ಈ ಪೆರಿಕ್ಲಸ್ನ ಒಂದು ಸಾವಿನಿಂದಾಗಿ ಅಥೆನ್ಸ್ ಅಪಾರ ಪ್ರಮಾಣದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸ್ಲಿಕ್ಕೆ ಶುರುವಾಯಿತು. ಯಾವಾಗ ಆ ದೇಶ ಕಷ್ಟಕ್ಕೆ ಗುರಿಯಾಯಿತು, ದರಿದ್ರಕ್ಕೆ ಗುರಿಯಾಯಿತೋ, ಜೊತೆಗಿದ್ದಂತಹ ಎಲ್ಲ ಸ್ನೇಹಿತರ ರಾಷ್ಟ್ರಗಳು ಅವರಿಂದ ದೂರ ಆಗ್ತಾನೇ ಹೋಗ್ಬಿಟ್ಟು ಎಷ್ಟೋ ರಾಷ್ಟ್ರಗಳಿದ್ದಂತಹ ಎಲ್ಲವೂ ನಾಶವಾಗಿ ಹೋದ್ವು, ಯಾರೂ ಹತ್ತಿರಕ್ಕೆ ಬರಲಿಲ್ಲ, ಯಾರೂ ಅವ್ರ ಸಹಾಯಕ್ಕೆ ಈ ಬರಲೇ ಇಲ್ಲ. ಅಷ್ಟೇ ಅಲ್ಲ, ಈ ಅಥೆನ್ಸ್ನ ನೌಕಾಪಡೆಯು ಕೂಡ ಸಂಪೂರ್ಣವಾಗಿ ನಾಶವಾಗಿ ಹೋಗಿ ಕ್ರಿಸ್ತಪೂರ್ವ 404 ಏನಾಗುತ್ತೆ, ಈ ಅಥೆನ್ಸ್ನಲ್ಲಿ ಸ್ಪಾರ್ಟಾದೊಂದಿಗೆ ಸಂಪೂರ್ಣವಾಗಿ ಸೋತೋಗ್ಬಿಡುತ್ತೆ. ಅಥೆನ್ಸ್ ಸ್ಪಾರ್ಟಾದ ಜೊತೆಗೆ ಸಂಪೂರ್ಣವಾಗಿ ಸೋತು ಅಲ್ಲಿ ಸ್ಪಾರ್ಟಾದವರ ಒಂದು ಆಳ್ವಿಕೆ ಶುರು ಆಗ್ಬಿಡುತ್ತೆ. ಇಂತಹ ಸಮಯದಲ್ಲಿ ಈ ಸ್ಪಾರ್ಟಾದವರು ಪ್ರಜಾಪ್ರಭುತ್ವದ ಹೆಸರಿನ ಮೇಲೆ ನಿರಂಕುಶವಾಗಿರ್ತಕ್ಕಂಥ ಒಂದು ರಾಜ್ಯಭಾರವನ್ನು ಶುರು ಮಾಡ್ತಾರೆ. ಹಾಗಾಗಿ ಈ ಅವಧಿಯಲ್ಲಿ ಅಂದರೆ ಈ ಸ್ಪಾರ್ಟಾದವರ ನಿರಂಕುಶವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಿರಂಕುಶವಾಗಿರ್ತಕ್ಕಂಥ ಆಳ್ವಿಕೆಯನ್ನು ಮಾಡ್ತಕ್ಕಂತಹ ಆ ಸ್ಥಿತಿಯಲ್ಲಿ ಇದ್ದಂತಹ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಅನಿಸ್ಕೊಂಡಂತಹ ಸಾಕ್ರಟೀಸ್ ತಮ್ಮ ಆಳ್ವಿಕೆಗೆ ಅಂದರೆ ಸ್ಪಾರ್ಟಾದವರು ಏನನ್ಕೊಂತಾರೆ, ಈ ಸಾಕ್ರಟೀಸ್ ತಮ್ಮ ಆಳ್ವಿಕೆ ನಮ್ಮ ಆಳ್ವಿಕೆಯ ವಿರುದ್ಧ ನಮ್ಮ ಆಡಳಿತದ ವ್ಯವಸ್ಥೆಯ ವಿರುದ್ಧವಾಗಿ ಇವನು ಜನರನ್ನ ಎತ್ತಿ ಕಟ್ತಾ ಇದ್ದಾನೆ, ಜನರಿಗೆ ಧರ್ಮದ ಬಗ್ಗೆ ಅವಹೇಳನವನ್ನು ಮಾಡ್ತಾ ಇದ್ದಾನೆ, ದಿಕ್ಕನ್ನು ತಪ್ಪಿಸ್ತಾ ಇದ್ದಾನೆ, ಯುವಜನತೆಯನ್ನು ಹಾಳು ಮಾಡ್ತಾ ಇದ್ದಾನೆ ಅಂತೇಳಿ ಅವನ ಮೇಲೆ ಆರೋಪವನ್ನು ಹೊರಿಸಿಬಿಟ್ಟು ಏನು ಮಾಡ್ತಾರೆ, ಅವನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಆದರೆ ಆ ಮರಣದಂಡನೆಯನ್ನು ಸ್ವೀಕರಿಸ್ತಾನೆ, ಆದರೆ ತನಗೆ ತನ್ನ ಸಾವನ್ನು ತಾನೇ ಹೇಮ್ಲಾಕ್ ಅನ್ನೋಂಥ ಒಂದು ವಿಷವನ್ನು ಸೇವಿಸೋದ್ರ ಮೂಲಕ
ತಾನು ಆತ್ಮಹತ್ಯೆಯನ್ನು ಮಾಡ್ಕೊಂತಾನೆ. ಯಾವಾಗ ಸಾಕ್ರಟೀಸ್ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ನೋ ಒಂದು ಕ್ಷಣ ಪ್ಲೇಟೋ ಬುದ್ಧಿ ಭ್ರಮಣೆಗೆ ಒಳಗಾಗ್ಬಿಟ್ಟ. ನಾನು ನನ್ನ ಗುರು ಇಲ್ಲದೇ ನಾನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಸಾಕ್ರಟೀಸ್ ಇಲ್ಲದ ಜೀವನ ನನ್ನ ವ್ಯರ್ಥ ಅನ್ನೋ ರೀತಿಯಲ್ಲಿ ಅವನಿಗೆ ಬದುಕೋದೇ ಸಾಧ್ಯನೇ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಅವ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಅವನು ತೋಚದೆ ಅಥೆನ್ಸ್ನ ಬಿಟ್ಟು ಸುಮಾರು 12 ವರ್ಷಗಳ ಕಾಲ ದೇಶಾಂತರ ಹೋಗ್ಬಿಡ್ತಾನೆ, ದೇಶ ಪರ್ಯಟನೆಗಾಗಿ ಹೋಗ್ಬಿಡ್ತಾನೆ. ಅಲ್ಲಿ ಸಿರಿಯಾ, ಈಜಿಪ್ಟ್, ಇಟಲಿ, ಹೀಗೆ ಬೇರೆ ಬೇರೆ ರಾಷ್ಟ್ರಗಳ ಕಡೆಗೆ ಬೇರೆ ಬೇರೆ ದೇಶಾಂತರವಾಗಿ ಅವ ಹೊರಟ್ಬಿಡ್ತಾನೆ. ಸುಮಾರು 12 ವರ್ಷಗಳ ಕಾಲ ಸುತ್ತಾಡಿ 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 ಕೊನೆಗೆ ಕ್ರಿಸ್ತಪೂರ್ವ 366 ವಾಪಸ್ ಮತ್ತೆ ಅಥೆನ್ಸ್ಗೆ ವಾಪಸ್ ಬರ್ತಾನೆ. ಹೀಗೆ ಬಂದವನು ಏನು ಮಾಡ್ತಾನೆ, ಅಲ್ಲಿಗೆ ಒಂದು ಈ ಅಥೆನ್ಸ್ನ ಹೊರವಲಯದಲ್ಲಿ ಇದ್ದಂತಹ ಒಂದು ಉದ್ಯಾನವನ ಇತ್ತು. ಆ ಉದ್ಯಾನವನದ ಒಲಿವ್ ವೃಕ್ಷ ಇತ್ತು. ಆ ವೃಕ್ಷದ ಕೆಳಗಡೆ ಅಕಾಡೆಮಿಯಾ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿಯೇ ತನ್ನ ಕೆಲಸವನ್ನು ಶುರು ಮಾಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಪುನಃ ತಾನು ರಾಜಕೀಯವನ್ನು ಪ್ರವೇಶ ಮಾಡತಕ್ಕಂಥ ವಿಚಾರವನ್ನು ಅವನ ತಲೆಯಲ್ಲಿ ಬರೋದೇ ಇಲ್ಲ. ಯಾಕೆ ಬರಲ್ಲ ಅವನ ತಲೆಯಲ್ಲಿ, ಯಾಕೆ ತಾನು ರಾಜಕೀಯವನ್ನು ಪ್ರವೇಶ ಮಾಡಬಾರ್ದು ಅನ್ನೋದು ಬಂತು ಅಂದರೆ, ರಾಜಕೀಯ ಜೀವನದಲ್ಲಿ ನಾನು ಬದಲೇಬಾರದು, ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಪಾಲುದಾರನ ಆಗಬೇಕನ್ನೋ ಒಂದು ಭಯಕೆ ಇತ್ತಲ್ಲ, ಅಲ್ಲಿ ಸಂಪೂರ್ಣವಾಗಿ ಅದು ನಾಮಾವಶೇಷವಾಗಿ ಹೋಗ್ಬಿಟ್ಟಿತ್ತು. ಇನ್ಯಾವತ್ತೂ ನಾನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಪಾಲುದಾರ ಆಗಲೇಬಾರದು, ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೇ ಒಂದು ಜನಜಂಗುಳಿ, ದೊಂಬಿಯ ಆಳ್ವಿಕೆ. ಇಲ್ಲಿ ಇಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಬುದ್ಧಿವಂತರು ಇರೋದಿಲ್ಲ, ಬರೀ ಸ್ವಾರ್ಥಿಗಳಿರ್ತಾರೆ. ಇಲ್ಲಿ ಬುದ್ಧಿ ಆಳ್ವಿಕೆಯನ್ನು ಮಾಡೋದಿಲ್ಲ, ಕೇವಲ ಯಾರು ಬಲವನ್ನು ಉಳ್ಳವರು ಅವರು ಮಾತ್ರ ಆಳ್ವಿಕೆಯನ್ನು ಮಾಡ್ತಾರೆ. ಹಾಗಾಗಿ ಇಂತಹ ವ್ಯವಸ್ಥೆಯಲ್ಲಿ ನಾನು ಪಾಲುದಾರ ಆಗಲಿಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಗೆ ತದ್ವಿರುದ್ಧವಾದಂತಹ ಒಂದು ಉತ್ತಮವಾದ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಒಂದು ಉತ್ತಮವಾದ ರಾಜ್ಯ ನಿರ್ಮಾಣ ಆಗಬೇಕಂದ್ರೆ ಅದನ್ನು ಆಳುವವರು ಬುದ್ಧಿವಂತರು ಇಲ್ಲವೇ ತತ್ವಜ್ಞಾನಿಗಳು ಆಗಿರಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹಾಗಾಗಿ ವಿವೇಚನೆಯ ರಾಜ್ಯಭಾರ ಇದೆಯಲ್ಲ, ಅದು ಬಲವಂತದ ರಾಜ್ಯಭಾರಕ್ಕಿಂತ ಉತ್ತಮವಾದುದು ಅಂತೇಳಿ ಅವ ನಿರ್ಧಾರಕ್ಕೆ ಬರ್ತಾನೆ. ಈ ನಿರ್ಧಾರದ ಒಂದು ಫಲವೇ ದಿ ರಿಪಬ್ಲಿಕ್ ಅನ್ನೋ ಒಂದು ಕೃತಿಯ ಒಂದು ರಚನೆಗೆ ಸ್ಫೂರ್ತಿಯಾಗಿರುತ್ತೆ ಅಂತ ಹೇಳ್ಬೋದು. ಹೀಗೆ ಅಲ್ಲಿ ಅಕಾಡೆಮಿ ಅನ್ನೋ ಒಂದು ಸ್ಥಾಪನೆಯನ್ನು ಮಾಡಿದ ಮೇಲೆ ಅಲ್ಲಿ ತನ್ನ ಶಿಷ್ಯರೊಡನೆ ಹಲವಾರು ಚರ್ಚೆಗಳನ್ನು ಮಾಡ್ತಾ ಹೋಗ್ತಾನೆ. ದೇಶ ವಿದೇಶಗಳಿಂದ ಅಲ್ಲಿ ಪಂಡಿತರು ಬರ್ತಾ ಹೋಗ್ತಾರೆ. ಹೀಗೆ ಬಂದ ಮೇಲೆ ಹಲವಾರು ವಿಷಯಗಳು ಅಲ್ಲಿ ಹೆಚ್ಚಿನಕ್ಕೆ ಈ ತತ್ವಜ್ಞಾನ ಮತ್ತು ಗಣಿತ ವಿಷಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಇದರ ಜೊತೆಗೆ ರಾಜಕೀಯ ವಿಚಾರಗಳ ಬಗ್ಗೆ, ಕಾಯ್ದೆಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಬರುತ್ತೆ. ಕೇವಲ ಇದೊಂದು ವಿದ್ಯಾ ಕೇಂದ್ರ ಅಷ್ಟೇ ಆಗಿರದೆ ಅದೊಂದು ಸಂಶೋಧನಾ ಕೇಂದ್ರವೂ ಕೂಡ ಆಗಿತ್ತು. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಸಾಕ್ರಟೀಸ್ನ ಒಂದು ಜೀವನ. ಯಾಕಂದರೆ ಪ್ಲೇಟನ್ನ ಶಿಷ್ಯನೇ ಈ ಸಾಕ್ರಟೀಸ್ ಆಗಿದ್ದಾನೆ. ಹಾಗಾಗಿ ಸಾಕ್ರಟೀಸ್ನ ಹಲವಾರು ಸಂಶೋಧನೆಗಳು ಪ್ಲೇಟೋನ ಅಕಾಡೆಮಿಯಲ್ಲಿಯೇ ಆಗಿದ್ದು, ಹಾಗಾಗಿ ಅದೊಂದು ಸಂಶೋಧನಾ ಕೇಂದ್ರವೂ ಕೂಡ ಆಗಿತ್ತು. ಅಷ್ಟೇ ಅಲ್ಲ, ಆಡಳಿತಗಾರರಿಗೆ ಉತ್ತಮವಾಗಿರತಕ್ಕಂಥ ತರಬೇತಿಯನ್ನು ನೀಡುವ ಹಾಗೂ ತತ್ವಜ್ಞಾನಿಗಳನ್ನು ರೂಪಿಸತಕ್ಕಂತಹ ಸ್ಥಳವೂ ಕೂಡ ಈ ಅಕಾಡೆಮಿ ಆಗಿತ್ತು. ಮುಂದೆ ಅದೇ ದೊಡ್ಡ ಮಟ್ಟದ ವಿಶ್ವವಿದ್ಯಾಲಯವಾಗಿ ಅದು ಪರಿವರ್ತನೆ ಆಗ್ತಾ ಬಂತು ಅಂತ ನಾವಿಲ್ಲಿ ಹೇಳ್ಬೋದು. ಹೀಗೆ ತನ್ನ ಇಡೀ ಜೀವನವನ್ನು, ತನ್ನ ಬದುಕಿನ ಬಹುಕಾಲವನ್ನು ಅಲ್ಲಿಯೇ, ಅಂದರೆ ತನ್ನ ದಿನನಿತ್ಯದ ಬಹುಕಾಲವನ್ನು ಆ ಅಕಾಡೆಮಿಯಲ್ಲಿಯೇ ಈ ಪ್ಲೇಟೋ ಕಲಿತಾ ಇದ್ದ ಅಂತ ಹೇಳ್ಬೋದು. ತನ್ನ ಶಿಷ್ಯರ ಜೊತೆಗೆ ಹಲವಾರು ಚರ್ಚೆಗಳನ್ನು ಅಲ್ಲಿ ಮಾಡ್ತಾನೆ ಬಂದ. ಕೊನೆಗೆ ಆ ವಿಷಯಗಳಷ್ಟೇ ಅಲ್ಲದೇ ಹಲವಾರು ವಿಷಯಗಳನ್ನು, ಅಂದರೆ ಕೇವಲ ಇಲ್ಲಿ ರಾಜಕೀಯ ತತ್ವಶಾಸ್ತ್ರ ಅಷ್ಟೇ ಅಲ್ಲದೆ ಅಲ್ಲಿ ತತ್ವಜ್ಞಾನ, ಕಾನೂನು, ರಾಜಕೀಯ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ಹೀಗೆ ವಿಫಲವಾಗಿರತಕ್ಕಂತಹ ಹಲವಾರು ವಿಷಯಗಳನ್ನು ಅಲ್ಲಿ ಚರ್ಚೆಯನ್ನು ಮಾಡ್ತಾ ಬಂದ ಅಂತ ನಾವಿಲ್ಲಿ ಹೇಳ್ಬೋದು. ಇದರ ಜೊತೆಗೆ ಅವನ ಕೊನೆಯ ಜೀವನ ಇದೆಯಲ್ಲ, ತುಂಬ ಸುಖಮಯವಾಗಿತ್ತು ಅಂತೆ, ತುಂಬ ಖುಷಿಯನ್ನು ಕೊಡ್ತಾ ಇತ್ತು ಅಂತ. ಯಾಕಂದರೆ ತಾನು ಏನನ್ನು ಅಂದುಕೊಂಡಿದ್ದೋ ಅದನ್ನು ಶಿಷ್ಯಂದರು ಮಾಡ್ತಾ ಇದ್ರು ಅನ್ನೋದದ್ದು. ಯಾಕಂದರೆ ತನ್ನ ಬದುಕು ಕೊನೆಯ ಅವಧಿಯಲ್ಲಿ ತಾನು ಏನನ್ನು ಮಾಡಬೇಕಂತ ಅಂದುಕೊಂಡಿದ್ದೋ ಅದನ್ನು ಶಿಷ್ಯರು ಯಶಸ್ವಿಯಾಗಿ ಆ ನಿಟ್ಟಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಕಣ್ಣಾರಿ ಕಂಡಂತಹ ಪ್ಲೇಟೋ ತಮ್ಮ ಕೊನೆಯ ಜೀವನದಲ್ಲಿ, ತನ್ನ ಕೊನೆಯ ಅಂತಿಮ ಅವಧಿಯಲ್ಲಿ ಅತ್ಯಂತ ಸುಖದಿಂದ ಬದುಕ್ತಾ ಇದ್ದ ಅಂತ ಹೇಳ್ಬೋದು. ಹೀಗೆ ತನ್ನ 80ನೇ ವಯಸ್ಸಿನಲ್ಲಿ ತನ್ನ ಪ್ರೀತಿಯ ಶಿಷ್ಯನ ತೊಡೆ ಮೇಲೆ ಮಲಗ್ತಾ ಪಾಠವನ್ನು ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಾನೆ, ಪಾಠವನ್ನು ಹೇಳ್ತಾನೆ
ತಾನು ವಿಚಾರ ಮಾಡುವುದನ್ನೇ ನಿಲ್ಲಿಸಿಬಿಡ್ತಾನೆ. ಅಂದರೆ ಅಲ್ಲಿಗೆ ಅವನ ಬದುಕು ಕೂಡ ಅಂತ್ಯ ಆಗುತ್ತೆ. ಇನ್ನು ಈ ಪ್ಲೇಟೋ ತನ್ನ ತರುಣಾವಸ್ಥೆಯಿಂದ ಹಿಡಿದು ಕೊನೆಯ ಕ್ಷಣದವರೆಗೂ, ಕೊನೆ ಅಂದರೆ ತನ್ನ ಮುಪ್ಪಿನ ಅವಸ್ಥೆಯಲ್ಲಿ ಕೊನೆ ಸಾವಿನವರೆಗೂ ತಾನು ಬರೆದಂತಹ ವಿಚಾರಗಳನ್ನು, ತಾನು ಕಂಡುಕೊಂಡಂಥ ವಿಚಾರಗಳನ್ನು ಅವನ್ನ ಹಲವಾರು ಒಂದು ಕೃತಿಗಳಾಗಿ ಪ್ರಕಟಣೆಯನ್ನು ಮಾಡ್ತಾ ಬಂದ. ಆ ಇಡಿಯಾಗಿರ್ತಕ್ಕಂಥ ಎಲ್ಲ ಕೃತಿಗಳನ್ನು ನಾವು ಒಟ್ಟಾರೆ ನಾಲ್ಕು ಭಾಗಗಳನ್ನಾಗಿ ವಿಚಾರ ಮಾಡ್ಬೋದು. ಅಂದರೆ ಪ್ಲೇಟೋ ತನ್ನ ಜೀವನ ಪೂರ್ತಿ ಬರೆದಂತಹ ಎಲ್ಲ ಕೃತಿಗಳನ್ನು ನಾವು ಒಟ್ಟಾಗಿ ಸೇರಿಸಿಕೊಂಡು ಒಟ್ಟು ಅವನ್ನು ನಾವು ನಾಲ್ಕು ಭಾಗಗಳನ್ನಾಗಿ, ನಾಲ್ಕು ಗುಂಪುಗಳನ್ನಾಗಿ ವಿಂಗಡಿಸ್ತಾ ಬರ್ಬೋದು. ಒಂದು ತಾರುಣ್ಯಾವಸ್ಥೆ, ಒಂದು ಮಧ್ಯಾವಸ್ಥೆ, ಮುಪ್ಪಿನಾವಸ್ಥೆ ಅಂತೇಳಿ ಒಟ್ಟು ಅವನ್ನು ನಾವು ನಾಲ್ಕು ಭಾಗಗಳನ್ನಾಗಿ ಅವು ವಿಂಗಡಣೆಯನ್ನು ಮಾಡ್ತಾ ಬರ್ಬೋದು. ಒಟ್ಟು ಇವತ್ತಿನ ನಮಗೆ ಸಿಗ್ತಕ್ಕಂಥದ್ದು ಅಂದರೆ ಪ್ಲೇಟೋರವನ ಹೆಸರಿನಲ್ಲಿ ಪ್ಲೇಟೋನ ಒಂದು ಎಲ್ಲ ಕೃತಿಗಳು ಸಂವಾದದ ರೂಪದಲ್ಲಿ ನಮಗೆ ಸಿಗ್ತಾ ಬರ್ತವೆ. ಒಟ್ಟು ಪ್ಲೇಟೋನ ಹೆಸರಿನಲ್ಲಿ ಒಟ್ಟು ನಮಗೆ 42 ಸಂವಾದಗಳು ಸಿಗ್ತವೆ. ಅವುಗಳನ್ನು ನಾವು ಹಲವಾರು ಸಂಶೋಧನೆ ನಂತರ, ಸಂಶೋಧನೆ ಅಂದರೆ ಹಲವಾರು ನಾವು ಆ ಕೃತಿಗಳ ಸಂಶೋಧನೆಯನ್ನು ನಂತರ ನಮಗೆ ಏನಾಗುತ್ತಂದರೆ ಪ್ಲೇಟೋ ಕೇವಲ 25 ಸಂವಾದಗಳನ್ನು ಮಾತ್ರ ಅವನು ಬರೆದಿದ್ದಾನೆ. ಇನ್ನು 14 ಸಂವಾದಗಳನ್ನು ಪ್ಲೇಟೋರವರ ಶಿಷ್ಯರೇ ಪ್ಲೇಟೋನ ಹೆಸರಿನ ಮೇಲೆ ಪ್ರಕಟಿಸಿದ್ದಾರೆಂದು, ಹಾಗೂ ಇನ್ನು 3 ಕೃತಿಗಳನ್ನು, ಇನ್ನು 3 ಸಂವಾದಗಳನ್ನು ಪ್ಲೇಟೋ ಬರೆದಿದ್ದಾನ ಅಥವಾ ಅವನ ಶಿಷ್ಯರು ಯಾರಾದರೂ ಬರೆದಿದ್ದಾರಾ, ಆ ನಿಟ್ಟಲ್ಲಿ ಇನ್ನು ಅದು ಅದರ ಒಂದು ಸಂಶೋಧನೆ ಅನ್ನೋದು ಆಗ್ತಾ ಇದೆ. ಆದರೆ ಇವರೇ ಬರೆದಿದ್ದು ಅಂತೇಳಿ ನಿರ್ಧಾರ ಮಾಡಲಿಕ್ಕೆ ಇವತ್ತಿನವರೆಗೂ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇದೆ ಅಂತೇಳಿ ನಾವು ಹೇಳ್ಬೋದು. ಇನ್ನು ಇವರ ಕೃತಿಗಳನ್ನು ನಾವು ಒಟ್ಟಾಗಿ 4 ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತಾ ಬರ್ತೀವಿ. ಮೊದಲ ಅವಧಿ ಅಂದರೆ ತಾರುಣ್ಯದ ಅವಧಿಯಲ್ಲಿ, ತಾರುಣ್ಯದ ಅವಧಿಯಲ್ಲಿ ಅವ ಯಾವೆಲ್ಲ ಕೃತಿಗಳನ್ನು ಬರೆದಿದ್ದಾನೆ ಅಂದರೆ ಅವರ ಮೊದಲ ಕೃತಿ ಅಪೋಲಾಜಿ ಅಂಥೇಳಿ, ಎರಡನೇದು ಕ್ರೀಟೋ, ಮೂರನೇದು ಇರಿಪ್ರೋ ಅಂಥೇಳಿ, ಇನ್ನು 4ನೇದು ಬಂದು ಗೋರ್ಗಿಯಸ್ ಅಂಥೇಳಿ. ತನ್ನ ತಾರುಣ್ಯಾವಸ್ಥೆಯಲ್ಲಿ ಬರೆದಂತಹ ಕೃತಿಗಳು ಇವು. ಮೊದಲ ಹಂತದಲ್ಲಿ ಬರೆದಂತಹ ಕೃತಿಗಳು ಅಂದರೆ ಅಪೋಲಾಜಿ, ಕ್ರೀಟೋ, ಇರಿಪ್ರೋ ಮತ್ತು ಗೋರ್ಗಿಯಸ್ ಅಂಥೇಳಿ 4 ಕೃತಿಗಳನ್ನು ತನ್ನ ತಾರುಣ್ಯಾವಸ್ಥೆಯಲ್ಲಿ ಬರೆದರೆ, ಇನ್ನು ಮಧ್ಯದ ಅವಸ್ಥೆಯಲ್ಲಿ ತನ್ನ ಮಧ್ಯ ವಯಸ್ಸಿನಲ್ಲಿ ಅಂದರೆ ಸುಮಾರು 40 ವಯಸ್ಸಿನ ಆಸುಪಾಸಿನಲ್ಲಿ ಅವನು ಬರೆದಂತಹ ಕೃತಿಗಳು ಅಂದರೆ ಮೆನೋ, ಪ್ರೊಥಾಗೊರಸ್, ಸಿಂಪೋಸಿಯಾ, ಫೆಡ್, ದಿ ರಿಪಬ್ಲಿಕ್ ಮತ್ತು ಫೆಡ್ರೆನ್ ಅಂಥೇಳಿ. ಈ 6 ಕೃತಿಗಳನ್ನು ತನ್ನ 40ನೇ ವಯಸ್ಸಿನ ಆಸುಪಾಸಿನಲ್ಲಿ ಇವನ್ನ ಬರೀತಾನೆ ಹೋಗ್ತಾನೆ ಅಂತ ಹೇಳ್ಬೋದು. ಇನ್ನು 3ನೇ ಭಾಗದಲ್ಲಿ ಅಂದರೆ ಈ ಮಧ್ಯ ವಯಸ್ಸು ದಾಟಿದ ನಂತರ ಅವಧಿಯಲ್ಲಿ ಬರೆದಂತಹ ಕೃತಿಗಳು ಅಂದರೆ ಒಟ್ಟು 4 ಕೃತಿಗಳನ್ನು ಬರೀತಾನೆ. ಫಾರಾಮೆಂಡಿಸ್, ಥಿಯೇಟಿಟಿಸ್, ಸೋಫಿಸ್ಟ್ ಮತ್ತು ಸ್ಟೇಟ್ಸ್ಮನ್ ಅಂತೇಳಿ ಈ 4 ಕೃತಿಗಳನ್ನು ಮಧ್ಯ ವಯಸ್ಸಿನ ನಂತರದ ಅವಧಿಯಲ್ಲಿ ಈ ಕೃತಿಗಳನ್ನು ಬರೆದರೆ, ಇನ್ನು ತನ್ನ ಮುಪ್ಪಿನ ವಯಸ್ಸಿನಲ್ಲಿ ಬರೆದಂತಹ ಕೃತಿಗಳು ಅಂದರೆ ಪೋಯಿಲ್ಬಸ್, ತಿಮೇಯಸ್ ಮತ್ತು ದಿ ಲಾಸ್ ಅಂತೇಳಿ ಈ 3 ಕೃತಿಗಳನ್ನ ತನ್ನ ಮುಪ್ಪಿನ ಅವಸ್ಥೆಯಲ್ಲಿ ಬರೆದಂತಹವುಗಳಾಗಿವೆ. ಈ ಕೃತಿಗಳನ್ನ ನಾವು ನೋಡಿದಾಗ ಇವು ಯೌವನಾವಸ್ಥೆಯಲ್ಲಿ ಅಂದರೆ ತನ್ನ ತಾರುಣ್ಯಾವಸ್ಥೆಯಲ್ಲಿ ಬರೆದಂತಹ ಕೃತಿಗಳಿಂದ ಕೊನೆಯ ಅವಧಿಗೆ ಬಂದಾಗ ಪ್ರತಿಯೊಂದು ಬರಹದಲ್ಲಿ ವಯಸ್ಸಾದಂತೆ ಅಲ್ಲಿ ಒಂದು ಪ್ರಬುದ್ಧತೆ ಅಂತ ನಾವು ಕೃತಿಗಳಲ್ಲಿ ನಾವು ಕಾಣ್ತಾ ಬರ್ತೀವಿ. ಪ್ರಸ್ತುತವಾಗಿ ನಾವು ಇದೊಂದು ರಾಜ್ಯಶಾಸ್ತ್ರದ ಒಂದು ತರಗತಿ ಆಗಿರೋದರಿಂದ ಇವರ ಒಂದು ರಾಜಕೀಯ ಚಿಂತನೆಗಳು ಅನ್ನೋದು ಪ್ಲೇಟೋನ ಇಷ್ಟು ಕೃತಿಗಳಲ್ಲಿ ಕೇವಲ ದಿ ರಿಪಬ್ಲಿಕ್, ಸ್ಟೇಟ್ಸ್ಮನ್ ಮತ್ತು ದಿ ಲಾಸ್ ಅನ್ನಂಥ ಈ 3 ಕೃತಿಗಳಲ್ಲಿ ಮಾತ್ರ ಪ್ಲೇಟೋನ ರಾಜಕೀಯ ವಿಚಾರಗಳು ನಮಗೆ ಸಿಗ್ತವೆ ಹೊರತಾಗಿ ಮಿಕ್ಕಂಥ ಯಾವ ಕೃತಿಗಳು ನಮಗೆ ಅಷ್ಟಾಗಿ ಈ ರಾಜಕೀಯ ವಿಚಾರಗಳು ನಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಆದ್ಮೇಲೆ ಮುಂದಿನ ಕ್ಲಾಸಲ್ಲಿ ನಾನು ಈ ಪ್ಲೇಟೋನ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥ ವಿಚಾರಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಧನ್ಯವಾದಗಳು.